ನಮಸ್ಕಾರ ಇದು ನೈನ್ ನೇಮ್ ಬಿಗ್ ಬ್ರೇಕಿಂಗ್ ನಾನ್ ಶರ್ಮಿತಾ ಶೆಟ್ಟಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಪರಿಹಾರದ ಪಾಲಿಟಿಕ್ಸ್ ದೆಹಲಿಯಲ್ಲಿ ಕೈ ಬೆಂಗಳೂರಲ್ಲಿ ಕಬಲ ಹೋರಾಟ ತೆರಿಗೆ ನ್ಯಾಯ ಅನ್ಯಾಯ ಲೋಕ ಪಾಲಿಟಿಕ್ಸ್ ಜೋರು ಇದು ಅನುದಾನ ಕದನದ ಸ್ಟೋರಿ ರಾಜ್ಯ ಸರ್ಕಾರದ ನಡುವೆ ತೆರಿಗೆ ವಾರ್ ಜೋರಾಗಿ ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ನಿಂದ ಇವತ್ತು ದೆಹಲಿಯಲ್ಲಿ ಪ್ರತಿಭಟನೆ ನಡೆದ್ರೆ ಇನ್ನೊಂದು ಕಡೆ ಅವರು ಕೂಡ ಇದಕ್ಕೆ ಪ್ರತಿಯಾಗಿ ಇಲ್ಲಿ ಅಂದ್ರೆ ನಮ್ಮ ರಾಜ್ಯದಲ್ಲಿ ಹೋರಾಟ ಮಾಡೋದಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ ನನ್ನ ತೆರಿಗೆ ನನ್ನ ಹಕ್ಕು ಅನ್ನೋ ಅಭಿಯಾನವನ್ನ ಕಾಂಗ್ರೆಸ್ನ ನಾಯಕರು ಸೋಷಿಯಲ್ ಮೀಡಿಯಾದಲ್ಲಿ ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆ ಇವತ್ತು ದೆಹಲಿಯ ಜಂತರ್ ಮಂತರ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸುತ್ತೆ ಕರ್ನಾಟಕಕ್ಕೆ ಬಾಕಿ ತೆರಿಗೆ ಹಣ ನೀಡೋದಕ್ಕೆ ಕೇಂದ್ರಕ್ಕೆ ಒತ್ತಾಯ ಮಾಡೋದು ಬರ ಪರಿಹಾರ ನೀರಾವರಿ ಯೋಜನೆಗೆ ಅನುದಾನ ಸರಿಯಾಗಿ ಕೊಟ್ಟಿಲ್ಲ ಒಟ್ಟು ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ಅನುದಾನ ನಷ್ಟ ಆಗಿದೆ ಅನ್ನೋ ಆರೋಪವನ್ನು ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಿದೆ ನನ್ನ ತೆರಿಗೆ ನನ್ನ ಹಕ್ಕು ಹೆಸರಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇರೋದು ಪ್ರತಿಭಟನೆಗೆ ದೆಹಲಿಯಲ್ಲಿ ಪೊಲೀಸರು ಎರಡು ಗಂಟೆ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ ಇನ್ನು ಇವತ್ತಿನ ಪ್ರತಿಭಟನೆಯಲ್ಲಿ ಸಿಎಂ ಡಿಸಿಎಂ ಮಂತ್ರಿಗಳು ಶಾಸಕರು ಕಾಂಗ್ರೆಸ್ನ ನಾಯಕರು ಪಾಲ್ಗೊಳ್ತಾ ಇದ್ದಾರೆ ಇನ್ನು ಕಾಂಗ್ರೆಸ್ನ ಪ್ರತಿಭಟನೆಯಲ್ಲಿ ಎಐಸಿಸಿ ನಾಯಕರು ಪಾಲ್ಗೊಳ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಸುರ್ಜೇವಾಲಾ ಸೇರಿದಂತೆ ಅನೇಕ ನಾಯಕರು ಪಾಲ್ಗೊಳ್ತಾರೆ ಒಂದ್ ಕಡೆ ಬರ ಪರಿಹಾರ ಸರಿಯಾಗಿ ಕೊಟ್ಟಿಲ್ಲ ಜೊತೆಗೆ ಕೋವಿಡ್ ನ ಪರಿಹಾರ ಕೊಟ್ಟಿಲ್ಲ ಮತ್ತೆ ಜಿಎಸ್ಟಿ ವಿಷಯದಲ್ಲೂ ಅನ್ಯಾಯವಾಗ್ತಿದೆ ಹೀಗೆ ಹತ್ತು ಹಲವಾರು ವಿಷಯದಲ್ಲಿ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತ ಹೇಳಿ ಕೇಂದ್ರದ ವಿರುದ್ಧ ಮುಗಿಬೀಳೋದಕ್ಕೆ ದೆಹಲಿಯಲ್ಲೇ ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡಿಕೊಂಡಿದೆ ಇನ್ನು ಇದೇ ವಿಷಯವಾಗಿ ಆಹಾರ ಸಚಿವ ಮುನಿಯಪ್ಪ ಅವರನ್ನ ನಮ್ಮ ಪ್ರತಿನಿಧಿ ಆಶಿಕ್ ಮಾತಾಡಿಸಿದ್ದಾರೆ ನೋಡ ಮಾತನಾಡೋದಕ್ಕೆ ಆಹಾರ ಸಚಿವರಾಗಿರುವಂತಹ ಮುನಿಯಪ್ಪ ಅವರನ್ನು ಮಾತಾಡಿಸೋಣ ಸರ್ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಜಂತರ ಮಂತ್ರನಲ್ಲಿ ಸೊ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾಗಿರುವಂತಹ ತೆರಿಗೆಯಲ್ಲಿ ತಾರತಮ್ಯ ಆಗ್ತಿದೆ ಅಂತ ಅನ್ನೋದು ನಿಮ್ಮ ಆರೋಪ ಸರ್ ಏನು ಹೇಳ್ತೀರಿ ಬರ ಪರಿಹಾರವನ್ನ ಎಲ್ಲಾ ರಾಜ್ಯಗಳಿಗೂ ಕೂಡ ಯಾವುದೇ ಒಂದು ರಾಜ್ಯದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಮತ್ತು ಇಂತಹ ಬರ ಬಂದಂತ ಕಾಲದಲ್ಲಿ ಇದು ಶಾಸನಬದ್ಧವಾಗಿ ಭಾರತ ಸರ್ಕಾರ ಕೊಡಬೇಕಾಗ್ತದೆ ಅವರದೇ ಆದಂಥ ಎಕ್ಸ್ಪರ್ಟ್ ಕಮಿಟಿ ಕಳಿಸಿರ್ತಾರೆ ಆ ರಿಪೋರ್ಟ್ ಕೊಡ್ತಾರೆ ರಿಪೋರ್ಟ್ ಆಧಾರದ ಮೇಲೆ ಮತ್ತು ರಾಜ್ಯ ಸರ್ಕಾರ ಕೂಡ ರಿಪೋರ್ಟ್ ಕಳಿಸಿರ್ತಾರೆ ಅದರ ಮೇಲೆ ಹಣ ಬಿಡುಗಡೆ ಮಾಡಬೇಕು ಮೂರು ತಿಂಗಳಾಗಿದೆ ಇವರು ಬಿಡುಗಡೆ ಮಾಡಿಲ್ಲ ಇದು ರಾಜಕೀಯ ದುರುದ್ದೇಶ ಹಿಂದಿನ ಯಾವುದೇ ಸರ್ಕಾರಗಳು ಅದು ಬಿಜೆಪಿ ಸರ್ಕಾರ ಇರಲಿ ಕಾಂಗ್ರೆಸ್ ಸರ್ಕಾರ ಇರಲಿ ಸಮ್ಮಿಶ್ರ ಸರ್ಕಾರ ಇರಲಿ ಯಾವತ್ತೂ ಕೂಡ ಇಂಥ ಕೆಲಸ ಮಾಡಿಲ್ಲ ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಯವರು ಅಮಿತ್ ಶಾ ಅವರು ಗೃಹ ಸಚಿವರು ಇದರ ಜವಾಬ್ದಾರಿ ಅವರಿಗೆ ಇರೋದು ನಮ್ಮ ಮಂತ್ರಿಗಳಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಅಗ್ರಿಕಲ್ಚರ್ ಮಿನಿಸ್ಟರ್ ರೆವಿನ್ಯೂ ಮಿನಿಸ್ಟರ್ ಅದಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಯಾಗಿ ಅಮಿತ್ ಶಾ ಅವರಿಗೆ ಕಟ್ಸುಕೊಂಡು ಹೇಳಿದ ಮೇಲೆ ತಕ್ಷಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದವರು ಇವತ್ತುವರೆಗೂ ಬಿಡುಗಡೆ ಮಾಡಿಲ್ಲ ಇದು ರಾಜಕೀಯ ದುರುದ್ದೇಶದಿಂದ ಸೇರಿದೆ ಅದರಿಂದ ನಾವು ಕೂಡ ಟ್ಯಾಕ್ಸ್ ಕೊಡ್ತೀವಿ ಜಿ ಎಸ್ ಟಿ ಕೊಡ್ತೀವಿ ಎಲ್ಲ ಕೊಡ್ತೀವಿ ಎಲ್ಲ ರಾಜ್ಯಗಳು ಕೊಡ್ತಾರೆ ಈ ರಾಜ್ಯಗಳನ್ನು ಕಷ್ಟ ಸುಖ ನೋಡ್ಕೊಳ್ಳೋದು ಅವ್ರ ಜವಾಬ್ದಾರಿ ಯಾವುದೇ ಪಕ್ಷ ರಾಜ್ಯಭಾರ ಮಾಡಲಿ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಧ್ಯವಿದೆ ಆದರೆ ಇಂಥ ಒಂದು ರೀತಿ ಮಾಡಿದ್ದು ಬಹಳ ಅಪಮಾನ ಇದು ಸಂವಿಧಾನಕ್ಕೆ ಅಪಮಾನ ಮತ್ತು ರಾಜ್ಯಗಳಿಗೆ ಅಪಮಾನ ಮಾಡಿದರೆ ಅದಕ್ಕೆ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯದಿಂದಲೇ ಆಯ್ಕೆಯಾಗಿ ಹೋಗಿರುವವರು ಕೇಂದ್ರ ಹಣಕಾಸು ಸಚಿವೆ ಅವರು ಹೇಳ್ತಿದ್ದಾರೆ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ದಾಖಲೆಗಳೇನಿದೆ ಅದರಲ್ಲಿ ಸಮಸ್ಯೆ ಇದೆ ಹೀಗಾಗಿ ಅದರಿಂದ ಸಮಸ್ಯೆ ಆಗಿದೆ ಹೊರತು ನಮ್ಮಿಂದ ಏನು ಸಮಸ್ಯೆ ಆಗಿಲ್ಲ ಅಂತ ನೀವು ಮಾಡ್ತಿರುವಂತಹ ಪ್ರತಿಭಟನೆ ಈ ರೀತಿಯಾಗಿರುವಂತಹ ಟೀಕೆಯನ್ನ ಕೇಂದ್ರ ಹಣಕಾಸು ಸಚಿವೆ ಮಾಡ್ತಿದ್ದಾರೆ ನಾವು ರಾಜ್ಯದ ಜನ ಕೇಂದ್ರಕ್ಕೆ ಆರಿಸಿ ಕಳಿಸಿದ ನಿರ್ಮಲಾ ಸೀತಾರಾಮ್ ಅವರಿಗೂ ಈ ರಾಷ್ಟ್ರದ ವಿತ್ತ ಸಚಿವರಾಗಿದ್ದು ಬಹಳ ಆಶಾಭಾವನೆಯಿಂದ ಇದ್ದೀವಿ ನಾವೆಲ್ಲ ಬಹಳ ಎಕ್ಸ್ಪೆಕ್ಟೇಷನ್ ಇತ್ತು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೋದರೆ ಹೋಗಿ ನಮಗೆ ಬರೋಕೆ ಬಹಳ ಹಣವನ್ನು ಕೂಡ ನೀವು ಬಿಡುಗಡೆ ಮಾಡಲ್ಲ ಇಪ್ಪತ್ತೈದು ಜನ ಎಂ ಪಿಗಳಿದ್ದೀರಿ ಜೊತೆಗೆ ರಾಜ್ಯಸಭಾ ಮೆಂಬರ್ಸು ಇದ್ದೀರಿ ವಿತ್ತ ಮಂತ್ರಿಗಳೇ ಇದ್ದೀರಿ ಅರೆ ನಮ್ಮ ಕೊಡಬೇಕಾಗಿರೋದನ್ನು ಕೊಡೋಕೆ ಆಗಲ್ಲ ಅಂದರೆ ನೀವೆಲ್ಲ ಯಾತಕ್ಕಲ್ಲಿದ್ದೀರಿ ಗೊತ್ತಾಗ್ತಾ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿ ಸೇರಬೇಕಾದ ರಾಜ್ಯಗಳು ಬರಬೇಕಾದ ಸೇರಿಸುವುದು ನಿಮ್ಮ ಕರ್ತವ್ಯವಾಗಿರುತ್ತದೆ ಹಿಂದೆ ಯಾವತ್ತೂ ಯಾವ ಸರ್ಕಾರ ಇದು ಮಾಡಲಿಲ್ಲ ನೀವು ಇದು ರಾಜಕೀಯ ದುರುದ್ದೇಶ ಇಟ್ಕೊಂಡಿದ್ದೀರಿ ಇದಿಷ್ಟು ಮುನಿಯಪ್ಪ ಅವರ ಮಾತು ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಅಶೋಕ್ ಮುಲ್ಕಿ ನ್ಯೂಸ್ ಐಟಿನ್ಯೂಡೆಲ್ಲಿ